ಅಂಟದಾಗೆ ಇರೋಕ್ಕೋಸ್ಕರ ಗ್ರೇಪ್ಸ್ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್. ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿಮ್ಗೆ ಒಂದು ಬಿರಿಯಾನಿ ರೆಸಿಪ್ಸ್ ತೋರಿಸೋಣ ಅಂತ. ನನ್ನ ಅಮ್ಮ ಯಾವ ರೀತಿ ಬಿರಿಯಾನಿ ಮಾಡ್ತಾರೆ ಆ ಒಂದು ರೆಸಿಪ್ಸ್ ಅನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಈ ವಿಡಿಯೋಸ್ ನೋಡೋ ಮುಂಚೆ ಯಾರಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರಾಗಿರೋ ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡೋಕೆ ಮರೆಯದಿರಿ. ಫಸ್ಟ್ ನಾವಿಲ್ಲಿ ರೈಸ್ ಬೇಯೋಕ್ಕೋಸ್ಕರ ನೀರನ್ನು ಕುದಿಯೋಕೆ ಇಡ್ತೀವಿ. ಒಂದ್ ಸೈಡ್ ಅಲ್ಲಿ ನಾವಿವಾಗ 1.5 kg ರೈಸ್ ತಗೊಂಡಿದ್ದೀವಿ. ಇದು ಇದನ್ನ ನಾವು ಒಂದು 5 minutes ನೀರಲ್ಲಿ ನೆನೆಸಿಡ್ತೀವಿ. ನೆನೆಸಿಟ್ಟ ನಂತರ ನಾವು ಇದನ್ನ ಚೆನ್ನಾಗಿ ವಾಶ್ ಮಾಡಿಟ್ಟು ಒಂದ್ ಸೈಡ್ ನಲ್ಲಿ ರೈಸ್ ಅನ್ನ ಇಟ್ಕೊಂಡಿದ್ದೀವಿ. ಇನ್ನೊಂದ್ ಸೈಡ್ ಅಲ್ಲಿ ಚಿಕನ್ ಅನ್ನ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಡಿಯರ್ಸ್ ನೀರಿಗೆ ಸ್ವಲ್ಪ ನಾವು ಸಾಲ್ಟ್ ಅನ್ನ ಹಾಕಿ ಕೊಡ್ತಾ ಇದ್ದೀವಿ ರೈಸ್ ಬೇಯೋವಾಗ. ಆ ನಂತರ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, 1-2 tablespoons ಆಯಿಲ್ ಇಲ್ಲ ಅಂದ್ರೆ ಗೀ ಅನ್ನು ಕೂಡ ಆಡ್ ಮಾಡಿ ಕೊಡ್ಬೇಕು. ಯಾಕಂದ್ರೆ ಒಂದಕ್ಕೊಂದು ಈ ಒಂದು ರೈಸ್ ಬೇಯೋವಾಗ ಅಂಟೋದಿಲ್ಲ. ಅದಕ್ಕೋಸ್ಕರ ಊಟಕ್ಕೆ ಸ್ವಲ್ಪ ನಾವು ಆಯಿಲ್ ಹಾಕ್ತಿವಿ. ಆಯಿಲ್ ಹಾಕೋದು ಯಾಕಂದ್ರೆ ಒಂದಕ್ಕೊಂದು ರೈಸ್ ಒಟ್ಟಿರೋದಾಗೆ ಅಂದ್ರೆ ಅಂಟದಾಗೆ ಇರೋಕ್ಕೋಸ್ಕರ. ನೀರು ಕುದಿದ ನಂತರನೇ ಈ ಒಂದು ರೈಸ್ ಅನ್ನ ಆಡ್ ಮಾಡಿ ಕೊಡ್ಬೇಕು. ಇವಾಗ ನೋಡಿ, ನೀರು ಚೆನ್ನಾಗಿ ಬಾಯ್ಲ್ ಆಗಿದೆ. ಇನ್ನು ನಾವು ಇದಕ್ಕೆ ಬಿರಿಯಾನಿ ರೈಸ್ ಅನ್ನ ಆಡ್ ಮಾಡಿ ಕೊಡೋಣ. ನಾನಿಲ್ಲಿ ಹೇಳಿದ್ದೀನಿ ಆಲ್ರೆಡಿ, 1.5 kg ರೈಸ್ ಅನ್ನ ತಕೊಂಡಿದ್ದೀವಿ. ಇದನ್ನ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 10 minutes ಬೇಯಿಸಿ ತಕೊಳ್ಬೇಕು. ಅವಾಗವಾಗ ನೋಡ್ತಾ ಇರಬೇಕು. ಜಾಸ್ತಿ ಬೆಂದ್ರೆ ಬಿರಿಯಾನಿ ರೆಸಿಪ್ಸ್ ಟೇಸ್ಟ್ ಬರೋದಿಲ್ಲ. ಅದ ಮೀಡಿಯಂ ಕನ್ಸಿಸ್ಟೆನ್ಸ್ ಅಲ್ಲಿ ಬೇಯಬೇಕು. ಒಂದು 10 minutes ಆದಾಗ ಇಷ್ಟು ಬೆಂದ್ರೆ ಸಾಕು ಡಿಯರ್ಸ್, ಜಾಸ್ತಿ ಬೇಯಿಸೋಕೆ ಹೋಗಬೇಡಿ. ನಂತರ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಸ್ಟ್ರೈನರ್ನ ಯೂಸ್ ಮಾಡಿಕೊಂಡು ಇದರ ರೈಸನ್ನು ಮಾತ್ರನೇ ನಾವು ತಗೊಳ್ಬೇಕು. ಅಂದರೆ ರೈಸ್ನಲ್ಲಿ ನೀರಿನ ಪಶ ಉರಿಬಾರದು. ಅದಕ್ಕೆ ನಾವು ಫಸ್ಟ್ ರೈಸನ್ನು ಪ್ರಿಪೇರ್ ಮಾಡಿ ಇಡುವಂಥದ್ದು. ಡಿಯರ್ ಫ್ರೆಂಡ್ಸ್, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ, ನನಗೆ ಬಿರಿಯಾನಿ ಮಾಡೋಕ್ಕೆ ಬರಲ್ಲ ಡಿಯರ್ಸ್. ಇನ್ನೊಂದು ಸಲ ನಾನೇ ಟ್ರೈ ಮಾಡ್ತೀನಿ ಸ್ವತಃ ನನ್ನ ಕೈಯಲ್ಲೇ ಯಾವ ರೀತಿ ಬಿರಿಯಾನಿ ಮಾಡೋದು ಅಂತ. ಕರೆಕ್ಟ್ ಬರುತ್ತಾ ಇಲ್ವಾ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡಿಯರ್ಸ್. ಇವತ್ತು ನನ್ನ ಅಮ್ಮನ ರೆಸಿಪ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಅಂತೂ ವಾಯ್ಸ್ ಓವರ್ ಹಾಕುವಾಗ ನಾನು ಅಂತಲೇ ಹೇಳ್ತಾ ಇದ್ದೀನಿ ಅಷ್ಟೇ. ಡಿಯರ್ ಫ್ರೆಂಡ್ಸ್, ಇನ್ನೊಂದು ಸೈಡ್ನಲ್ಲಿ ಆನಿಯನ್ ಫ್ರೈ ಮಾಡೋಕೆ ಇರಬೇಕು. ಏನು ಮಾಡಿದ್ದಾರೆ ಅಂದರೆ, ಇವಾಗ ಆಯಿಲಲ್ಲಿ ಅಲ್ಲಿ ಆನಿಯನ್ ಫ್ರೈ ಮಾಡೋಕ್ಕೋಸ್ಕರ ಇಟ್ಟಿದ್ದಾರೆ. ಹೊರಗಡೆ ಚೆನ್ನಾಗಿ ಮಳೆ ಬರ್ತಾ ಇದೆ, ನೋಡಿದ್ದಲ್ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಲೈಮೇಟ್. ಮಳೆ ಬಂದು ಹೊರಗಡೆ ಮಳೆ ಬರ್ತಾ ಇತ್ತು ಫ್ರೆಂಡ್ಸ್, ಮಳೆ ಬಂದು ಇವಾಗ ಬಿಸಿಲು ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಕ್ಲೈಮೇಟ್ ಎಲ್ಲ, ನನಗೆ ತುಂಬ ಇಷ್ಟ ಆಯಿತು ಈ ರೀತಿಯ ಕ್ಲೈಮೇಟ್. ನಾನೆಲ್ಲ ವಿಡಿಯೋಸಲ್ಲೂ ಕೂಡ ತೋರಿಸ್ತೀನಿ ನನ್ನ ಈ ಹೊರಗಡೆ ಇರುವಂಥ ಒಂದು ವ್ಯೂ ಪಾಯಿಂಟ್. ಇವತ್ತು ಕೂಡ ತೋರಿಸ್ತೀನಿ, ಇವತ್ತು ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಖುಷಿಯಾಗುತ್ತೆ ಅಂದರೆ ಒಂಥರ ಮೈಂಡು ಒಂಥರ ಫ್ರೆಶ್ ಥರ ಈ ರೀತಿ ಹೊರಗಡೆ ಎಲ್ಲ ನೋಡುವಾಗ. ಹಾಗೆ ಟ್ರೈನ್ ಬರೋ ಒಂದು ವ್ಯೂ ಪಾಯಿಂಟ್ ಆಯ್ತಾ, ಲೈವ್ ಇವತ್ತು ನಿಮಗೆ ಒಂದು ಲೈವ್ ಪಾಯಿಂಟ್ ಸಿಗ್ತಾ ಇದೆ. ಡಿಯರ್ ಫ್ರೆಂಡ್ಸ್, ನೋಡಿದ್ರಲ್ವ ಸಣ್ಣ ಟ್ರೈನ್ ನೋಡಿದ್ರಲ್ವ, ಬಸ್ ಟ್ರೈನ್ ಇದು, ಬಸ್ ಟ್ರೈನ್ ಸಣ್ಣ ಟ್ರೈನ್ ಹೋಗೋದು ನೋಡಿದ್ರಲ್ವ, ಅದು ಬಸ್ ಟ್ರೈನ್. ಓಕೆ, ಮತ್ತೆ ಇಲ್ಲಿ ನಮಗೆ ಬಿರಿಯಾನಿ ರೆಸಿಪ್ಸ್ ಮಾಡೋಣ. ಓಕೆ ಡಿಯರ್ ಫ್ರೆಂಡ್ಸ್, ನನಗೆ ಬಿರಿಯಾನಿಯಲ್ಲಿ ಈ ರೀತಿ ಗ್ರೇಪ್, ಗೋಡಂಬಿ, ದ್ರಾಕ್ಷಿ ಹಾಗೆಯೇ ನೀರು, ಈರುಳ್ಳಿ ಫ್ರೈ ಎಲ್ಲ ಸಿಗಬೇಕು. ಅವಾಗಲೇ ತುಂಬ ಟೇಸ್ಟ್ ಆಗುತ್ತೆ. ಆಲ್ರೆಡಿ ಅಮ್ಮ ಗೋಡಂಬಿ, ದ್ರಾಕ್ಷಿ, ಈರುಳ್ಳಿ ಫ್ರೈ ಎಲ್ಲ ಮಾಡಿಬಿಟ್ರು. ಇನ್ನೂ ಉಳಿದಿರುವಂತಹ ಆಯಿಲ್ನಲ್ಲಿ ಇವಾಗ ಏನು ಮಾಡ್ತಾರೆ ಅಂದರೆ, ಆನಿಯನ್ ಅಂದರೆ ಪದಾರ್ಥ ಮಸಾಲವನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಈರುಳ್ಳಿ ಒಂಥರ ಬ್ರೌನ್ ಕಲರ್ಗೆ ಬಂದಾಗ ನಾವು ಸ್ವಲ್ಪ ಸಾಲ್ಟ್ ಅನ್ನ ಹಾಕಿ ಕೊಡ್ತಾ ಇದ್ದೀವಿ ಡಿಯರ್ಸ್. ನೋಡಿದ್ರಲ್ವಾ ಈರುಳ್ಳಿ ಮತ್ತು ಗ್ರೇಪ್ಸ್ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಅದೇ ಆಯಿಲಲ್ಲಿ ಏನು ಮಾಡಿದ್ದಾರೆ, ಅದೇ ಆಯಿಲಲ್ಲಿ ಅವರು ಬೇರೆ ಆನಿಯನ್ ಅನ್ನ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ಪದಾರ್ಥಕ್ಕೋಸ್ಕರ, ಮಸಾಲೆಗೋಸ್ಕರ. ಅನಂತರ ಡಿಯರ್ಸ್, ನಾವಿಲ್ಲಿ ಶುಂಠಿ ಆ್ಯಂಡ್ ಜಿಂಜರ್ ಪೇಸ್ಟ್ ಹಾಕಿ ಕೊಡ್ತಾ ಇದ್ದೀವಿ. ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ಇಲ್ಲಿ 3 tomatoes ಸಂದಾಗಿ ಕಟ್ ಮಾಡಿಟ್ಟಿದ್ದೀವಿ. ಅದನ್ನು ಇವಾಗ ಈ ಒಂದು ಈರುಳ್ಳಿ ಬೆಂದ ನಂತರ ಹಾಕಿ ಕೊಡ್ತಾ ಇದ್ದೀವಿ. ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇವಾಗ ಟೊಮ್ಯಾಟೊ ಹಾಕಿ ಮುಚ್ಚಳವನ್ನು ಹಾಕ್ತಾ ಇದ್ದಾರೆ. ಇನ್ನು ಟೊಮ್ಯಾಟೊ ಬೇಯಬೇಕು.
ಟೊಮ್ಯಾಟೊ ಬೆಂದ ಮೇಲೆ ನಾವು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತೀವಿ. ಇನ್ನು ಡಿಯರ್ಸ್ ಇದಕ್ಕೆ ದಾಲ್ಚಿನಿ ಲವಂಗ ಎಲ್ಲ ಹಾಕ್ತಾರೆ, ಬಟ್ ನಾನು ಹಾಕೋದಿಲ್ಲ, ಯಾಕೆಂದ್ರೆ ಮಕ್ಕಳಿಗೆ ಅದು ಆಗೋದಿಲ್ಲ ಅದ್ರ ಸ್ಮೆಲ್, ಅದಕ್ಕೋಸ್ಕರ ಸ್ಕಿಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಟೊಮ್ಯಾಟೊ ಬೆಂದ ನಂತರ ನಾವಿಲ್ಲಿ 4 ಟೇಬಲ್ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಅಷ್ಟು ಖಾರ ಇರೋದಿಲ್ಲ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಕೂಡ ಆ್ಯಡ್ ಮಾಡ್ತೀವಿ. ಆನಂತರ 1.5 ಟೇಬಲ್ಸ್ಪೂನ್ ಅಷ್ಟು ಅರಶಿನ ಪೌಡರ್, ಜೊತೆಗೆ ನಾವು ಬಿರಿಯಾನಿ ಮಸಾಲ, ನಾನು SRR ಅವರ ಬಿರಿಯಾನಿ ಮಸಾಲವನ್ನು ಯೂಸ್ ಮಾಡ್ತಾ ಇರೋದು. ಡಿಯರ್ಸ್, ತುಂಬ ಟೇಸ್ಟ್ ಬರುತ್ತೆ ಅವರ ಫುಡ್ಡು, ಅದರ ಬಿರಿಯಾನಿ ಮಸಾಲ. ಓಕೆ, ಇವಾಗ ನೋಡಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ. ಆನಂತರ ನಾವು ಆ್ಯಡ್ ಮಾಡಿ ಕೊಡ್ತಾ ಇರೋದು, ನಾನು 1/2 ಕಪ್ನಷ್ಟು SRR ಮಸಾಲವನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ. ಬಿರಿಯಾನಿ ಮಸಾಲ ತುಂಬ ಟೇಸ್ಟ್ ಬರುತ್ತೆ, ಫ್ಲೇವರ್ ಕೂಡ ಅಷ್ಟೇ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುವಂಥ ಸ್ಮೆಲ್ ಸಿಗುತ್ತೆ ನಮಗೆ ಈ ಒಂದು ಮಸಾಲದಲ್ಲಿ. ಇದರಲ್ಲಿ ಎಲ್ಲನಿದೆ, ಆಯಿತಾ, ದಾಲ್ಚಿನಿ, ಲವಂಗ, ಅದೆಲ್ಲ ಮಿಕ್ಸ್ಚರ್ ಇರೋದು. ನಂತರ ನಾವಿಲ್ಲಿ 1.5 ಟೇಬಲ್ಸ್ಪೂನ್ ಅಷ್ಟು ಕೋರಿಯಾಂಡರ್ ಪೌಡರ್ ಕೂಡ ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೀವಿ. ಇನ್ನೊದಕ್ಕೆ ನಾವು ವಾಟರ್ ಏನು ಆ್ಯಡ್ ಮಾಡುವ ಹಾಗೆಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚಿಕನ್ ಆ್ಯಡ್ ಮಾಡಿ ಒಂದು 2-3-4 ಮಿನಿಟ್ಸ್ ತನಕ ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಮುಚ್ಚಳ ಹಾಕಿ ಬೇಯಿಸಿ ತೆಕ್ಕೊಳ್ಳುವಂಥದ್ದು. ಯಸ್, ನೋಡಿದ್ರಲ್ಲ ಎಷ್ಟು ಮಳೆ ಬರ್ತಾ ಇದೆ ಅಂದರೆ 2 ಮಿನಿಟ್ಸ್ ಆದ ನಂತರ ಇಲ್ಲಿ ಬೆಂದಿರುತ್ತೆ, ಲೈಟ್ ಆಗಿ ಬೆಂದಿರುತ್ತೆ. ಡಿಯರ್ಸ್, ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಿ ತೆಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಬೋದು, ಅದರ ಬದಲಾಗಿ ನಾವು ಆ್ಯಡ್ ಮಾಡೋದು ಘೀ. ಆಯ್ತಾ, ನಾವಿಲ್ಲಿ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ. ಒಂದು ಸೈಡ್ನಲ್ಲಿ ನಾವಿಲ್ಲಿ ಕಲರ್ಗೋಸ್ಕರ ಆರ್ಟಿಫಿಷಿಯಲ್ ಕಲರ್ ಏನು ಯೂಸ್ ಮಾಡೋದಿಲ್ಲ, ಜಸ್ಟ್ ಮಿಲ್ಕ್ಗೆ ನಾವು ಈ ರೀತಿ ಟರ್ಮೆರಿಕ್ ಪೌಡರ್ ಇಲ್ಲ ಅಂದರೆ ಲೆಮನ್ ವಾಟರ್ಗೆ ಟರ್ಮೆರಿಕ್ ಪೌಡರನ್ನು ಯೂಸ್ ಮಾಡ್ತೀವಿ. ಡಿಯರ್ಸ್, ಫ್ರೆಂಡ್ಸ್, ನಾವು ಕಲರ್ ಯೂಸ್ ಮಾಡಲ್ಲ, ಮಕ್ಕಳೆಲ್ಲ ಫುಡ್ ಕನ್ಸ್ಯೂಮ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಈ ಒಂದು ಟರ್ಮೆರಿಕ್ ಪೌಡರ್ ಮತ್ತು ಮಿಲ್ಕನ್ನು ಆ್ಯಡ್ ಮಾಡ್ತೀವಿ. ಇಲ್ಲ ಅಂದರೆ ಲೆಮನ್, ಇಲ್ಲ ಅಂದರೆ ಟರ್ಮೆರಿಕ್ ಪೌಡರನ್ನು ನ್ಯಾಚುರಲ್ ಕಲರ್ಸ್ ಒಂಥರ ಆ್ಯಡ್ ಮಾಡ್ತೀವಿ. ಹಾಗಿಡಿಯ 7 ಮಿನಿಟ್ಸಲ್ಲಿ ನಮ್ಮ ಚಿಕನ್ ಮಸಾಲ ರೆಡಿ ಆಯಿತು. ಇನ್ನೊಂದು ಸೈಡಲ್ಲಿ ನಮ್ಮ ಈ ಒಂದು ಬಿರಿಯಾನಿ ದಮ್ಗಿಡಬೇಕು. ನಾವು ಈ ರೀತಿ ದೊಡ್ಡ ಪಾತ್ರೆ ತಗೊಂಡಿದ್ದೀವಿ, ಅದಕ್ಕೆ ಘೀಯನ್ನು ಹಾಕಿ ಸ್ಪ್ರೆಡ್ ಮಾಡಿದ್ದೀವಿ. ನಂತರ ನೋಡಿ 2 ಕಪ್ನಷ್ಟು ನಮ್ಮ ರೈಸನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ. ಆನಂತರ ನಾವು ಆ್ಯಡ್ ಮಾಡಿ ಕೊಡ್ತಾ ಇರೋದು ಆಲ್ರೆಡಿ ನಾವು ಪ್ರಿಪೇರ್ ಮಾಡಿಟ್ಟಂಥ ಗೋಡಂಬಿ, ದ್ರಾಕ್ಷಿ, ಹಾಗೆ ಆನಿಯನ್ ಫ್ರೈ ಮಾಡಿಟ್ಟಿದ್ದಾರಲ್ವ, ಅದನ್ನು ಇವಾಗ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದಾರೆ. ಡಿಯರ್ ಫ್ರೆಂಡ್ಸ್, ನಾವು ಬಿರಿಯಾನಿ ತಿನ್ನುವಾಗ ಫ್ರೈ ಮಾಡಿಟ್ಟಂಥ ಗೋಡಂಬಿ, ದ್ರಾಕ್ಷಿ ಎಲ್ಲ ಬಾಯಿಗೆ ಸಿಗುವಾಗ ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಇದೊಂಥರ ಹೈದರಾಬಾದಿ ಬಿರಿಯಾನಿ ಸ್ಟೈಲ್ ಆಯ್ತಾ, ಇನ್ನು ನಮ್ಮ ಪ್ರಿಪೇರ್ ಮಾಡುವಂಥ ಬಿರಿಯಾನಿ. ಓಕೆ, ನಂತರ ನೋಡಿದ್ರಲ್ವ ಇವಾಗ ಎಲ್ಲನೂ ಮಿಶ್ರಣ ಮಾಡಿ ಕೊಡ್ತಾ ಇದ್ದಾರೆ. ಓನಿಯನ್ ಫ್ರೈ, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಮಿಶ್ರಣ ಮಾಡಿಕೊಂಡು ನಂತರ ಊಟದಲ್ಲಿ ಈ ರೀತಿ ಸ್ವಲ್ಪ ತೆಗೆದು ಸ್ಪ್ರೆಡ್ ಮಾಡಿ ಕೊಡ್ತಾರೆ. ನಮಗಂತೂ ಬಿರಿಯಾನಿ ತಿನ್ನುವಾಗ ಇದು ಬೇಕೇ ಬೇಕು, ಗೋಡಂಬಿ ಆ್ಯಂಡ್ ದ್ರಾಕ್ಷಿ ಫ್ರೈ ಬೇಕೇ ಬೇಕು. ಆನಂತರ ಡಿಯರ್ಸ್, ಎಗೇನ್ ಏನು ಮಾಡ್ತಾ ಇದ್ದಾರಂದರೆ ಎಗೇನ್ 1 ಕಪ್ನಷ್ಟು ರೈಸನ್ನು ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ. ನಂತರ ನಾವು ಆರ್ಟಿಫಿಷಿಯಲ್ ಕಲರ್ ಏನು ಯೂಸ್ ಮಾಡೋದಿಲ್ಲ ಡಿಯರ್ಸ್, ಯಾಕೆಂದರೆ ಮಕ್ಕಳಿಗೆಲ್ಲ ಫುಡ್ ಕೊಡ್ತೀವಲ್ವ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಆಲ್ರೆಡಿ ಹೇಳಿದ್ದೀನಲ್ವ, ಮಿಲ್ಕ್ ವಿತ್ ಟರ್ಮರಿಕ್ ಪೌಡರ್ ವಾಟರ್ನ ಇದಕ್ಕೆ ಹಾಕಿ ಕೊಡ್ತೀವಿ, ಈ ರೀತಿ ಸ್ಪ್ರೆಡ್ ಮಾಡಿ ಕೊಡ್ತೀವಿ. ಚೆನ್ನಾಗಿ ಕಲರ್ ಬರುತ್ತೆ, ಕಲರ್ ಬರಲ್ಲ ಅಂತೇನಿಲ್ಲ ಡಿಯರ್ಸ್. ಆನಂತರ ಏನು ಮಾಡ್ತೀವಿ ಅಂದರೆ ಎಗೇನ್ ಇದ್ರ ಮೇಲೆ ಸ್ವಲ್ಪ ನಾವು ರೈಸನ್ನು ಹಾಕಿಕೊಟ್ಟು ಎಗೇನ್ ಅದರ ಮೇಲೆ ಕಲರ್ನ ಸ್ಪ್ರೆಡ್ ಮಾಡ್ತೀವಿ. ಈ ರೀತಿ ಸ್ಪ್ರೆಡ್ ಮಾಡಿ ನಂತರ ಅದೇ ರೀತಿ ಕಲರ್ನ ಸ್ಪ್ರೆಡ್ ಮಾಡಿ ಕೊಡ್ತೀವಿ ಡಿಯರ್ಸ್. ಹಾಗೆ ಈಗೇನ್ ಸ್ವಲ್ಪ ಇದರ ಮೇಲೆ ನಾವು ಆನಿಯನ್ ಫ್ರೈ ವಿತ್ ಗೋಡಂಬಿ ಕ್ಯಾಶ್ಯೂ ನಟ್ ಇದೆಯಲ್ಲ ಅದನ್ನು ಸ್ಪ್ರೆಡ್ ಮಾಡಿ ಕೊಡ್ತೀವಿ. ಆನಂತರ ನಾವು ಈಗೇನು ಇದರ ಮೇಲೆ ಊಟವನ್ನು ಹಾಕ್ಕೊಡ್ತಾ ಇದ್ದೀವಿ ಡಿಯರ್ಸ್. ಇನ್ನು ನಾವು ಇದರ ಮೇಲೆ ಆ್ಯಡ್ ಮಾಡಿ ಕೊಡುವಂಥದ್ದೇ ಬಿರಿಯಾನಿ ಮಸಾಲ, ಅಂದರೆ ಚಿಕನ್ ಮಸಾಲ ಕರಿಯನ್ನ ಆ್ಯಡ್ ಮಾಡಿ ಕೊಡ್ತಾ ಇದ್ದೀವಿ. ನನಗಂತೂ ಜಾಸ್ತಿ ಮಸಾಲೆ ಇರುವಂಥ ಬಿರಿಯಾನಿ ಇಷ್ಟ, ಅದು ಕೂಡ ಖಾರ ಇರಬೇಕು. ನಿಮಗೆ ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋಕ್ಕಂತೂ ಮರೆಯದಿರಿ. ನಿಮ್ಮ ದೊಡ್ಡ ಸಪೋರ್ಟ್ ಅಂದರೆ ನೀವು ನಮಗೆ ಕೊಡೋ ಒಂದೊಂದು ಲೈಕ್, ಹಾಗೆಯೇ ನೀವು ಮಾಡೋ ಫಾಲೋ ಇದೆಯಲ್ವಾ, ಅದು ನನಗೆ ದೊಡ್ಡ ಸಪೋರ್ಟ್ ಆಗಿರುತ್ತೆ. ಐಡಿಯಾಸ್, ಇವಾಗ ಪ್ರಿಪೇರ್ ಮಾಡಿಟ್ಟಂಥ ಚಿಕನನ್ನೆಲ್ಲೂ ಹಾಕಿ ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ ನನಗೆ ಮಸಾಲ ಇರುವಂತಹ ಬಿರಿಯಾನಿ ತುಂಬ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪ ಮಸಾಲ ಜಾಸ್ತಿನೇ ಹಾಕ್ತಾ ಇದ್ದೀವಿ.
ಹಾಗೇನೆ ಡಿಯರ್ಸ್, ಬಾಕಿ ಉಳಿದಿರುವಂತಹ ರೈಸನ್ನು ಇದರಲ್ಲಿ ಹಾಕಿ, ಇದರ ಮೇಲೆ ಹಾಕಿ ಚೆನ್ನಾಗಿ ನಾವು ಲೈಟಾಗಿ ಪ್ರೆಸ್ ಮಾಡಿ ಕೊಡಬೇಕು. ಪ್ರೆಸ್ ಮಾಡಿದ ನಂತರ ಡಿಯರ್ಸ್, ಇದನ್ನು ನಾವು ಹಾವಿಯಲ್ಲಿ ಬೇಯಿಸಿ ತೆಗೆದುಕೊಳ್ಳುವಂಥದ್ದು. ಬಟ್ ಹಾವಿಯಲ್ಲಿ ಬೇಯಿಸುವಾಗ ನಮಗೆ ಮೇಲೆಗೆ ಗಾಳಿ ಬರೋಕ್ಕೋಸ್ಕರ ಈ ರೀತಿ ನಾವು ಹೋಲ್ ಮಾಡಿ ಕೊಡಬೇಕು, ಅಂದರೆ ಸ್ವಲ್ಪ ಈ ರೀತಿ ಹೋಲ್ಸ್ ತೆಗೆದು ಕೊಡಬೇಕು. ಆನಂತರ ನೀವು ಜಾಸ್ತಿ ಗೀ ಎಲ್ಲ ಯೂಸ್ ಮಾಡೋರಾಗಿದ್ದರೆ ಆ ಹೋಲ್ಸ್ನಲ್ಲಿ ಸ್ವಲ್ಪ ಗೀ ಎಲ್ಲ ಹಾಕಿ ಕೊಡ್ಬೋದು. ನಾವು ಕೂಡ ಹೀಗೆ ಮೇಲೆ ಸ್ಪ್ರೆಡ್ ಮಾಡಿ ಕೊಡ್ತೀವಿ ಗೀ. ನಂತರ ಡಿಯರ್ಸ್, ಉಳಿದಿರುವಂತಹ ಗೋಡಂಬಿ, ದ್ರಾಕ್ಷಿ, ಓನಿಯನ್ ಎಲ್ಲ ಇದೆಯಲ್ವಾ, ಅದನ್ನು ಕೂಡ ಇದಕ್ಕೆ ಸ್ಪ್ರೆಡ್ ಮಾಡಿ ಕೊಡ್ತೀವಿ. ಹಾಗೆ ಡಿಯರ್ಸ್, ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇದನ್ನು ಹಾವಿ ಬರಿಸಲಿಕ್ಕೆ ಇಡಬೇಕು ಅಂತ ಅಂದಮೇಲೆ ನನಗೇನಾದರೂ ಪೆಪ್ಸಿ ಇಲ್ಲಾಂದರೆ ಕೋಕೋ ಸ್ಪ್ರೈಟ್ ಬೇಕೇ ಬೇಕು, ಹಾಗಾಗಿ ಇವಾಗ ಹೋಗಿ ಪೆಪ್ಸಿ ತರ್ತಾ ಇದ್ದೀನಿ. ಫೈನಲಿ ನಮ್ಮ ಬಿರಿಯಾನಿ ರೆಡಿ ಆಗಿದೆ. ನಾನು ಆ ಕಡೆ ಹೋದಾಗ ಅಮ್ಮೆಲ್ಲನೂ ಮಿಕ್ಸ್ಚರ್ನ ಮಾಡಿಟ್ರು ಫ್ರೆಂಡ್ಸ್, ನೋಡಿದ್ರು. ಆಯಿತು, ನಮ್ಮ ಬಿರಿಯಾನಿ ರೆಡಿ ಆಯ್ತಾಯ್ತಾ ಫ್ರೆಂಡ್ಸ್. ಡಿಯರ್ ಫ್ರೆಂಡ್ಸ್, ಬಿರಿಯಾನಿ ವಿತ್ ಸ್ಪ್ರೈಟ್ ಇದೆಯಲ್ವ, ನನ್ನ ಫೇವ್ರೇಟ್ ಫುಡ್ ಆಯ್ತಾ ಡಿಯರ್ಸ್. ಇವಾಗಲೂ ನನಗೆ ವಿಡಿಯೋ ಎಡಿಟ್ ಮಾಡುವಾಗಲೂ ಬಾಯಲ್ಲಿ ತುಂಬ ನೀರು ಬರ್ತಾ ಇತ್ತು, ಅಷ್ಟು ಟೇಸ್ಟಿ ಆಗಿರುತ್ತೆ. ಅದು ಕೂಡ ಹೈದರಾಬಾದಿ ಬಿರಿಯಾನಿ ಟೈಪ್ ಆಯ್ತಾ, ಇದು ನನಗಂತೂ ತುಂಬ ಇಷ್ಟ. ಸೋ ಯಮ್ಮಿ ಡಿಯರ್ಸ್, ಸೋ ಯಮ್ಮಿ, ಸೊ ತುಂಬ ತುಂಬ ಟೇಸ್ಟ್ ಆಗಿದೆ ಡಿಯರ್ಸ್. ಇಷ್ಟರವರೆಗೆ ನನ್ನ ಅಮ್ಮ ಮಾಡಿರುವಂಥ ಬಿರಿಯಾನಿನ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡಿದ್ದೀನಿ. ನಾಳೆ ಇಲ್ಲ ಅಂದರೆ ನಾಡಿದ್ದು ನಾನೇ ಸ್ವತಃ ನನ್ನ ಕೈಯಲ್ಲಿ ಮಾಡಿಕೊಂಡು ಯಾವ ರೀತಿ ಬಿರಿಯಾನಿ ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರಿಗಾದರೂ ಬಿರಿಯಾನಿ ರೆಸಿಪಿಸ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಏನು ಟೆನ್ಷನ್ ಮಾಡಬೇಡಿ, ನಿಮ್ಮ ಜೊತೆ ನಾನು ಇದ್ದೀನಿ ಫ್ರೆಂಡ್ಸ್. ಇನ್ನೂ ಕೂಡ ನಾನು ಫಸ್ಟ್ ಟೈಮ್ ಆಗಿ ಬಿರಿಯಾನಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ನನ್ನ ಒಂದು ಸ್ವತಃ ಮಾಡುವಂಥ ಬಿರಿಯಾನಿ ರೆಸಿಪ್ಸ್ ಬರೋವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್, ಸೀ ಯು.